श्री गुरुभ्यो नमः हरि ओम। वायुस्तुति प्रवचन मालिकेय कोनेदाद अमृत बिंदु इष्टोत्तिनवरेगे केळेद परमाद्भुतवाद वायुदेवर अवतार चित्रद अमोघवाद विराट रूपद दर्शन त्रिविक्रम पंडिताचार्यरु ताव स्वतः नोडी अनुभविसि नमगे उणबडिसिद्दारु। अंतः परमश्रेष्ठवाद अमृत समवाद ಮಂತ್ರತುಲ್ಯವಾದ ಜೀವೋತ್ತಮರಾದ ಆ ಮಹಾಗುರುತ್ರಯರ ಒಂದು ಅದ್ಭುತವಾದ ಕಥೆವನ್ನ ಕೇಳಿದ ನಂತರ ಕೊನೆಯದಾಗಿ ಈ ಮಂತ್ರ ಪುಷ್ಪಕ್ಕೆ ಒಂದು ಕೊನೆಯದಾದ ಮಂಗಳಾಚರಣೆಯನ್ನ ಮಾಡಿ ಉಪಸಂಹಾರದ ಫಲಶ್ರುತಿಯ ಅರ್ಥವನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ। ಸುಬ್ರಹ್ಮಣ್ಯಾಖ್ಯ ಸೂರೇ ಸೂತೈತಿ ಸುಬ್ರುಷಂ केशवानन्दतीर्थ श्रीमत्पादाब्जभक्तः स्तुतिमकृतहरेः वायुदेवस्य चास्य तत्पादार्चादरेण ग्रथितपदलसन् मालयात्वेतयाये सम्राब्धामूनमन्ति प्रततमतिगणा मुक्तिमेते वृजन्ति। पदच्छेद सुब्रह्मण्याख्य सूरेः सुतः इति सुब्रुषं केशवानन्दतीर्थ श्रीमत्पादाब्जभक्तः स्तुतिम् अकृतः हरेः वायुदेवस्य च अस्य तत्पादार्चादरेण ग्रथितपदसन्मालया तु एतया ये सम्राज्य अमू नमन्ति प्रदत्तमतिगणाः मुक्तिम् एते व्रजन्ति। तात्पर्य हीगे ಶ್ರೀಹರಿಯ ಹಾಗೂ ವಾಯುದೇವರ ಸ್ತುತಿಯನ್ನು ಭಕ್ತಿಯಿಂದ ರಚಿಸಿದವರು ತ್ರಿವಿಕ್ರಮ ಪಂಡಿತಾಚಾರ್ಯರು। ಆ ತ್ರಿವಿಕ್ರಮ ಪಂಡಿತಾಚಾರ್ಯರು ಸುಬ್ರಹ್ಮಣ್ಯಾಚಾರ್ಯರೆಂಬ ಸುಬ್ರಹ್ಮಣ್ಯ ಭಟ್ಟರೆಂಬಂತಹ ಮಹಾನುಭಾವರ ಪಂಡಿತರ ಪುತ್ರರು। ಕಾರಣ ಜನ್ಮರಾದ ಈ ಗುರುಗಳು ಕೇಶವನಾದ ಶ್ರೀಹರಿ ಹಾಗೂ ವಾಯುದೇವರ ಶ್ರೀಮದ್ ಆನಂದ ತೀರ್ಥರ ಹೊಳೆ ಹೊಳೆಯುವ ಪಾದಕಮಲಗಳ ಭಕ್ತ। ಅವರ ಪಾದದ ಆರಾಧನೆಯಲ್ಲಿ ಜೀವನದ ಧನ್ಯತೆಯನ್ನು ಅನುಭವಿಸಿದ ಮಹಾನುಭಾವರು। ಆದ್ದರಿಂದ ಅವರ ಪಾದದ ಆರಾಧನೆಯಲ್ಲಿ ಅದರ ಆದರ ಹೊಂದಿದ ಅವರು ಭಕ್ತಿಯಿಂದ ರಚಿಸಿದ ಈ ಸ್ತುತಿಮಾಲೆಯಿಂದ ಅವರಿಬ್ಬರನ್ನು ಭಕ್ತಿಯಿಂದ ಪೂಜಿಸಿ ನಮಸ್ಕರಿಸುವರು। ಸದಾ ವಿಕಾಸಗೊಳ್ಳುವ ಜ್ಞಾನಾದಿ ಗುಣಗಳಿಂದ ಕೂಡಿದವರ ಆಗಿ ಮುಕ್ತಿಯನ್ನೇ ಹೊಂದುವರು। ಶಬ್ದಶಬ್ದಾರ್ಥ ಸುಬ್ರಹ್ಮಣ್ಯಾಖ್ಯ ಸೂರೇಹೇ ಸುಬ್ರಹ್ಮಣ್ಯ ಎಂಬ ಪಂಡಿತರ ಸುತಃ ಪುತ್ರರಾದ ಕೇಶವಾನಂದತೀರ್ಥ ಶ್ರೀಮತ್ಪಾದಾಬ್ಜ ಭಕ್ತಃ ಶ್ರೀಹರಿ ಹಾಗೂ ಶ್ರೀಮದ್ ಆನಂದ ತೀರ್ಥರ ಕಾಂತಿಯುಕ್ತವಾದ ಪಾದಕಮಲಗಳ ಭಕ್ತರಾದವರು ಹರೇಹೇ ಶ್ರೀಹರಿಯ ಚ ಮತ್ತು ಅಸ್ಯ ವಾಯುದೇವಸ್ಯ ಈ ವಾಯುದೇವರ ಇತಿ ಈ ರೀತಿಯಾದ ಸ್ತುತಿಂ ಸ್ತೋತ್ರವನ್ನು ಸುಬ್ರುಷಂ ಬಹಳವಾಗಿ ಅಕೃತ ರಚಿಸಿದವರು ತತ್ಪಾದಾಚಾದರೇಣ ಅವರ ಪಾದ ಪೂಜೆಗೆ ಭಕ್ತಿಯಿಂದ ಗತಿತ ಪದಲಸನ್ಮಾಲೆಯ ರಚಿತವಾದ ಪದಗಳೆಂಬ ಹೊಳೆಯುವ ಮಾಲೆಯಿಂದ ಏತಯಾಯೇ ಈ ಸ್ತೋತ್ರದಿಂದ ಏ ಸಮ್ರಾಜ್ಯ ಯಾರು ಆರಾಧಿಸಿ ಅಮೂ ಇವರಿಬ್ಬರನ್ನು ನಮಂತಿ ನಮಸ್ಕರಿಸುವರೋ ಏತೆ ಅವರು ತೂ ಆದರೋ ಪ್ರಸತಿ ಮತಿಗಣಾಹ ವಿಶಾಲವಾದ ಜ್ಞಾನಾದಿ ಗುಣಗಳ ಉಳ್ಳವರನ್ನು ಹೊಂದಿದವರಾಗಿ ಮುಕ್ತಿಂ ವೃಜಂತಿ ಮುಕ್ತಿಯನ್ನು ಹೊಂದುವರು। ಅಂದರೆ ಒಟ್ಟಾರೆ ಸಂಪೂರ್ಣವಾದ ವಾಯುಸ್ತುತಿಯ ಮಾತಿನಲ್ಲಿ ನಾವು ತಿಳಿಯಬೇಕಾದ ತತ್ವ ಏನು ಗೊತ್ತಾ? ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ಹನುಮಂತ ದೇವರು, ಭೀಮಸೇನ ದೇವರು ಇವರ ಅದ್ಭುತವಾದ ಪರಾಕ್ರಮ, ಲೋಕೋಪಕಾರಕವಾದಂತಹ ಕರ್ಮಗಳ ಬಗೆ, ಅಷ್ಟೇ ಅಲ್ಲ ದುರ್ವಾದಗಳಲ್ಲಿ ದುಸ್ಸಿದ್ಧಾಂತಗಳಲ್ಲಿ ಇರುವ ಉಪೇಕ್ಷೆ, ಸತ್ಸಿದ್ಧಾಂತದಲ್ಲಿರುವ ಅತೀವ ಅಕಾಟ್ಯವಾದ ಪ್ರೇಮ, ಈ ರೀತಿಯಾಗಿ ಈ ಅವತಾರ ತ್ರಯಗಳ ಅದ್ಭುತ ಸಾಧನೆಯನ್ನ ನೋಡಿ ಆ ಅವತಾರ ತ್ರಯಗಳಿಂದ ಅವತಾರ ತ್ರಯಗಳ ರೂಪಗಳನ್ನು ಪರಮಾತ್ಮನ ಚಿಂತನೆ ಮಾಡುವ ಅದ್ಭುತವಾದ ಕಣ್ಣಾರೆ ಕಂಡ ಸ್ತೋತ್ರ ಮಾಡಿದ, ಅಷ್ಟೇ ಅಲ್ಲ ಯಾವ ರೀತಿಯಾಗಿ ಗುರು ಸಾರ್ವಭೌಮರು ಆ ಸ್ತೋತ್ರವನ್ನು ಅಪ್ಪಣ್ಣಾಚಾರ್ಯರು ಮಾಡಿದಾಗ ಹೇಗೆ ಬೃಂದಾವನದಿಂದ ಸಾಕ್ಷಿ ಹಯಾ ಸ್ತೋತ್ರಹಿ ಅನ್ನುವ ಸಾಕ್ಷಿಯ ಮಾತು ಹೊಳೆದು ಬಂತೋ, ಅದೇ ರೀತಿಯಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರ ಈ ವಾಯುಸ್ತುತಿಗೆ ಸಾಕ್ಷಿಯೇ ನಖಸ್ತುತಿ. ಸಾಕ್ಷಾತ್ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಇದ ಈ ರೀತಿಯಾದ ಶ್ಲೋಕವನ್ನ ಯಾರು ಪಠಣ ಮಾಡ್ತಾರಲ್ಲ ಅವರಿಗೆ ಆ ರೀತಿಯಾದ ಅನಿಷ್ಟಗಳನ್ನ ಪರಿಹಾರ ಮಾಡಿ ಉತ್ತಮವಾದ ಜ್ಞಾನವನ್ನ ಕೊಡುವುದಕ್ಕಾಗಿ ಆ ರೀತಿಯ ಮಂಗಳವನ್ನ ಹಾಕಿಕೊಟ್ಟಿದ್ದಾರೆ.
ಇಂತಹ ಪರಮಾದ್ಭುತವಾದ ಸ್ತೋತ್ರ ವಾಯುಸ್ತುತಿ. ಅಷ್ಟೇ ಅಲ್ಲ, ಸಮಗ್ರವಾದ ಮಾಧ್ವ ಪ್ರಪಂಚಕ್ಕೆ ಒಂದು ಮುತ್ತೈದೆಯ ಸೌಭಾಗ್ಯ ಭಾಗ್ಯವನ್ನು ಕೊಡುವುದು ವಾಯುಸ್ತುತಿ. ಎಷ್ಟರ ಮಟ್ಟಿಗೆ ಇದು ಮಾಧ್ವರಲ್ಲಿ ಇದೆ, ಮಾಧ್ವ ಅಂತ ಅನಿಸಿಕೊಳ್ಳಬೇಕಾದರೆ ಅವನು ಪ್ರತಿನಿತ್ಯವೂ ವಾಯುಸ್ತುತಿ ಪಾರಾಯಣ ಮಾಡದೆ ಸ್ನಾನ ಮಾಡಬಾರದು ಅಂತ, ಊಟ ಮಾಡಬಾರದು, ಯಾವ ಕರ್ಮಗಳೂ ಕೂಡ ಅಲ್ಲಿ ವಿಹಿತವಲ್ಲ ಅಂತ ಹೇಳ್ತದೆ. ಅಂತಹ ಪರಮ ಮಂಗಳವಾದ ಮಾಧ್ವೀ ಗಾವೋ ಭವಂತು ನಃ, ಅಷ್ಟು ಶ್ರೇಯಸ್ಕರವಾದ ಒಂದು ಮಾತು ವಾಯುಸ್ತುತಿಯಲ್ಲಿ ಇದೆ. ಇನ್ನೊಂದು ಮಾತು ಹೇಳಬೇಕಾದರೆ, ಈ ವಾಯುಸ್ತುತಿಯಲ್ಲಿ ಇಂತಹ ಪರಮಶ್ರೇಷ್ಠವಾದ ವಾಯುಸ್ತುತಿಯನ್ನ ಈಚೆಗೆ ಏನು ನಾವು ವಾಯುಸ್ತುತಿ ಪುರಸ್ಸರಣ ಪದ್ಧತಿ ಅಂತ ಕರಿತೇವಲ್ಲ, ಅದು ವ್ಯಾಸರಾಜರು 300 ಹೆಚ್ಚಿನ ಪ್ರಾಣದೇವರನ್ನ ಪ್ರತಿಷ್ಠಾಪಿಸಿ ಪರಮಾತ್ಮನ ವಿಶೇಷ ಪ್ರೀತಿಗೆ ಪಾತ್ರರಾದ ಮಹಾನುಭಾವರು. ಅದೇ ರೀತಿಯಾಗಿ ಯಾರು ಈ ಭಕ್ತಿಯಿಂದ ವಾಯುಸ್ತುತಿ ಪುರಶ್ಚರಣಾದಿಗಳನ್ನು ಮಾಡ್ತಾರೆ, ಒಂದೊಂದು ಶ್ಲೋಕಕ್ಕೂ ಹೇಳಿದ ಅದರದೇ ಆದ ಮಹಾತ್ಮ್ಯ, ಅದರಿಂದ ಪುಣ್ಯ ಬರುವುದೂ ಉಂಟು, ಫಲಸಿದ್ಧಿಯಾಗುವುದೂ ಉಂಟು, ಕಾರ್ಯಸಿದ್ಧಿಯೂ ಆಗ್ತದೆ. ಇಂತಹ ಪರಮಶ್ರೇಷ್ಠವಾದ ಈ ವಾಯುಸ್ತುತಿ ಪ್ರವಚನ ಮಾಲಿಕೆಯನ್ನು ತಾವುಗಳಾದ ಎಲ್ಲ ಭಕ್ತರು ಅತ್ಯಂತ ಕಾಳಜಿ ವಹಿಸಿ ಅತ್ಯಂತ ಪ್ರೀತಿಯಿಂದ ಅಷ್ಟೇ ಸಹನಶೀಲತೆಯಿಂದ ಕೇಳಿದ್ದೀರಿ. ಇದೆಲ್ಲ ಹೇಳಲಿಕ್ಕೆ ಸಮರ್ಥ ಸರ್ವಥಾ ನಾನಲ್ಲ, ನನ್ನ ಅಸ್ಮದ ಆರಾಧ್ಯ ಗುರುಗಳು, ಅವರಂತರ್ಯಾಮಿಯಾದ ಸತ್ಯಾತ್ಮರು, ಅವರಂತರ್ಯಾಮಿಯಾದ ಸಕಲ ಗುರು ಪರಂಪರೆ, ಅವರಂತರ್ಯಾಮಿಯಾದ ಶ್ರೀಮತ್ ಟೀಕಾಕೃತ್ಪಾದರು, ಅವರಂತರ್ಯಾಮಿಯಾದ ಈ ವಾಯುಸ್ತುತಿಗೆ ಮುಖ್ಯ ಅಭಿಮಾನಿ ದೇವರುಗಳಾದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು, ನಮ್ಮ ಕುಲದೇವತೆಯಾದ ಲಕ್ಷ್ಮೀ ನರಸಿಂಹ, ಇಂತಹ ಗುರುಗಳ ಅನುಗ್ರಹ, ಇವರೆಲ್ಲರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದು ಒಂದೇ. ಏನು ಗೊತ್ತಾ, ಈ ರೀತಿಯಾಗಿ ಧರ್ಮ ಜಾಗೃತಿಯನ್ನು ಕ್ರಮವಾಗಿ ಕ್ರಮವಾಗಿ ಮಾಡುತ್ತಾ ಹೋದಾಗ ನಮಗೆ ನಿತ್ಯಾನುಷ್ಠಾನವಾದ ಸ್ತೋತ್ರಗಳನ್ನು ಅರ್ಥವನ್ನು ತಿಳಿದು ಆ ಸ್ತೋತ್ರಗಳ ಪಠನೆ ಮಾಡಿದಾಗ ಅದಕ್ಕೊಂದು ಪೂರಕವಾದ ಶಕ್ತಿ ನಮ್ಮಲ್ಲಿ ಬರುತ್ತದೆ. ಸುಮ್ಮನೆ ಅರ್ಥವಿಲ್ಲದೆ ಒಂದು ಯಾವುದೋ ಒಂದು ಟೈಮ್ ವೇಸ್ಟಿಗಾಗಿ, ಟೈಮ್ ಪಾಸಿಗಾಗಿ ಅನ್ನುವ, ಮತ್ತೊಬ್ಬರ ಬಿಡೆಗಾಗಿ ಅನ್ನುವ ಸ್ತೋತ್ರ ನಮ್ಮದಾಗಬಾರದು. ಅದಕ್ಕೆ ಒಂದು ಅರ್ಥಪೂರ್ಣವಾದ ಅನುಸಂಧಾನತೆ ಬಂದಾಗ ಮಾತ್ರ ನಾವು ಮಾಡುವ ಶ್ಲೋಕಕ್ಕೆ ಅದ್ಭುತವಾದ ಪುಣ್ಯವಿದೆ ಅನ್ನುವುದೇ ಒಂದು ಅವಿರತವಾದ ಕಾಳಜಿಯಿಂದ ಹೊರಹೊಮ್ಮಿದೆ ನನ್ನ ಗುರುಗಳ ಅನುಗ್ರಹದಿಂದ ಈ ವಾಯುಸ್ತುತಿ ಎಂಬ ಗಂಗೆ. ಈ ವಾಯುಸ್ತುತಿ ಹೇಳಿದರ ಪುಣ್ಯ ಏನಾದರೂ ಇತ್ತು ಅಂದರೆ ಅದೆಲ್ಲವೂ ಗುರುಗಳದೆ, ಅದರಲ್ಲೇನಾದರೂ ಲೋಪದೋಷಗಳು ಇದ್ದರೆ ಅದು ಮಾತ್ರ ನನ್ನದು ಅಂತ ಹೇಳ್ತಾ ಈ ವಾಯುಸ್ತುತಿಗೆ ಮಂಗಳವನ್ನು ಹಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯದತ್ರ ಸೌಷ್ಠವಂ ಕಿಂಚಿತ ತದ್ಗುರೋರೇವ ಮೇನಹಿ, ಯದತ್ರ ಅಸೌಷ್ಠವಂ ಕಿಂಚಿತ ತನ್ಮಯೈವ ಗುರೋರ್ನಹಿ, ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃಥಾ ಪೂಜಾ ತ್ವತ್ಪ್ರಸಾದೇನ ನಾನ್ಯಥ ತದ್ಭಕ್ತಿ ತತ್ಫಲಂ ಮಹ್ಯಂ ತ್ವತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರ ಸದಾ ಅನೇನ ಭಾವಿಯೇತ್ ಪುಣ್ಯಂ ಅವಾಪ್ನೋತು ಗುರೋರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವರಾಯರಿಗೆ ಜಯವಾಗಲಿ, ಜಯವಾಗಲಿ. ಎಲ್ಲ ಮಾಧ್ವರಿಗೂ ಜಯವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.